ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೋ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಬಹು ನಿರೀಕ್ಷಿತ ಏನಪ್ಪಾ ಅಂದರೆ ಹದಿನೈದು ಸಾವಿರ ವೇಕೆನ್ಸೀಸ್ ಬಗ್ಗೆ ವಿಧಾನಸಭೆಯಲ್ಲಿ ಡಿಸ್ಕಸ್ ಆಗಿತ್ತು ಸೊ ಅದಕ್ಕೆ ಏನು ಅಂದರೆ ನಮ್ಮ ಶಿಕ್ಷಣ ಸಚಿವರು ಬೇಗ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಇವತ್ತು ರಿಲೀಸ್ ಮಾಡಿದ್ದಾರೆ ಏನಂದರೆ ಅಧಿಕೃತ ಅಧಿಸೂಚನೆಯನ್ನು ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅವರು ಜಿಲ್ಲಾವಾರು ವೇಕೆನ್ಸಿ ಕೊಟ್ಟಿದ್ದಾರೆ ಸೊ ನೋಡಿರಿ ಟೋಟಲ್ ಆಗಿ ಹದಿನೈದು ಸಾವಿರ ವೇಕೆನ್ಸಿಗೆ ಅವರು ಅಧಿಸೂಚನೆ ಹೊರಡಿಸಿದ್ರು ಸಹ ಅವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿವೆ ಅಂತ ಏನು ಮಾಡಿದ್ದಾರೆ ಅಂದ್ರೆ ನಿಮಗೆ ಹೇಳಿದ್ದಾರೆ ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂದ್ರೆ ಇವತ್ತು ಕಾರವಾರ ಜಿಲ್ಲೆ ಅಥವಾ ಉತ್ತರ ಕನ್ನಡ ಜಿಲ್ಲೆ ನಾವೇನು ಮಾಡ್ತಿದ್ವಿ ಅಂದ್ರೆ ವಿಶ್ಲೇಷಣೆ ಮಾಡ್ತಿದ್ವಿ ಇಲ್ಲಿ ನೋಡ್ರಿ ಬರೀ ವೇಕೆನ್ಸೀಸ್ ಮಾತ್ರ ಚೇಂಜ್ ಆಗುತ್ತೆ ಬಿಟ್ರೆ ನಿಮಗೆ ವಿದ್ಯಾರ್ಥಿ ಇರ್ಬೋದು ಆಮೇಲೆ ಅಪ್ಲಿಕೇಶನ್ ಲಿಂಕ್ ಇರ್ಬೋದು ಆಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ಬೋದು ಆಮೇಲೆ ಎಜುಕೇಷನ್ ಇರ್ಬೋದು ಆಮೇಲೆ ಎಕ್ಸಾಮಿನೇಷನ್ ಇರ್ಬೋದು ಎಲ್ಲ ಸೇಮ್ ಇರುತ್ತೆ ಬಟ್ ಏನು ಚೇಂಜ್ ಆಗುತ್ತಪ್ಪ ಅಂದರೆ ಜಿಲ್ಲಾವಾರು ವೇಕೆನ್ಸಿ ಚೇಂಜ್ ಆಗುತ್ತೆ ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದು ನೋಡಕ್ಕೆ ನೀವು ಇಲಾಖೆಯ ವೆಬ್ಸೈಟಲ್ಲಿ ಅವರಾಗಲೇ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಸೊ ನೀವು ಯಾವ ಜಿಲ್ಲೆಯವರಿದ್ದೀರಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಎಷ್ಟು ವೇಕೆನ್ಸಿಸ್ ಅಂತ ನೋಡ್ಕೊರಿ ಟೋಟಲಾಗಿ ಹದಿನೈದು ಸಾವಿರ ವೇಕೆನ್ಸೀಸ್ ಇದೆ ಬಟ್ ಅವ್ರು ಏನು ಮಾಡಿದಾರಪ್ಪ ಅಂದರೆ ಜಿಲ್ಲಾವಾರು ವೇಕೆನ್ಸೀಸನ್ನ ಕರೆದಿದ್ದಾರೆ ಸೊ ನೋಡಿರಿ ಅದೇ ಥರನಾಗಿ ವಿಷಯ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನ ಪದವೀಧರ ಪ್ರಾಥಮಿಕ ಶಿಕ್ಷಣಕ್ಕ ಆರರಿಂದ ಎಂಟನೇ ತರಗತಿಗಳ ಗ್ರಾಜ್ಯುವೇಟ್ ಪ್ರೈಮರಿ ಟೀಚರ್ ಫಾರ್ ಕ್ಲಾಸ್ ಸಿಕ್ಸ್ ಟು ಏಟ್ ವೃಂದದ ಹುದ್ದೆಗಳ ನೇರ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡುವ ಬಗ್ಗೆ ಸೊ ಆಗಲೇ ಹೇಳ್ದಂಗೆ ವೇಕೆನ್ಸೀಸ್ ಹದಿನೈದು ಸಾವಿರ ಇದ್ದರೂ ಕೂಡ ನಿಮಗೇನು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತಲ್ಲ ಅದನ್ನು ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಭರ್ತಿ ಮಾಡ್ತಾರೆ ಸೊ ನಾವಿಲ್ಲಿ ಟೆಸ್ಟ್ ಕೇಸಾಗಿ ಏನು ತೊಗೊಂಡಿದೀವಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯನ್ನು ತೊಗೊಂಡಿದ್ವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಏನಪ್ಪ ಅಂದರೆ ಸೇಮ್ ಇರುತ್ತೆ ಬಟ್ ವೇಕೆನ್ಸೀಸ್ ಮಾತ್ರ ಚೇಂಜ್ ಇರುತ್ತೆ ಸೊ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದಕ್ಕೆ ಇಲಾಖೆಯಲ್ಲಿ ಪ್ರಕಟಿಸಿರುವಂಥ ಸೂಚನೆ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಿಕೊರಿ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇರುವ ಪದವೀಧರರ ಪ್ರಾಥಮಿಕ ಶಿಕ್ಷಕ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಂದರೆ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ವಿಶೇಷ ನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡರ ಅನ್ವಯ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೆರಡರ ನಿಯಮಗಳ ಅನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದರೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಅರ್ಹರಾಗಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಸೊ ನೋಡ್ರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮಗೆ ಯಾವಾಗಿದೆಯಪ್ಪ ಅಂದರೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಅದೇ ಥರನಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಿದೆ ಅಂದರೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಸೊ ನೋಡ್ರಿ ಇಪ್ಪತ್ತ್ಮೂರಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆರಡು ನಾಲ್ಕು ಅಂದರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿಗೆ ಆಗುತ್ತೆ ಆಮೇಲೆ ಅಧಿಸೂಚನೆ ನೀವೇನು ಮಾಡಬೇಕಪ್ಪ ಅಂದರೆ ಅಂದರೆ ಅರ್ಬ್ ಅರ್ಜಿಗಳನ್ನು ಯಾವ ಥರ ಸಲ್ಲಿಸ್ಬೇಕಂದ್ರೆ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು ಬೇರೆ ಯಾವುದೇ ರೀತಿ ಅಂದರೆ ಪೋಸ್ಟ್ ಮೂಲಕ ಅಲ್ಲಿ ಆಮೇಲೆ ಕೊರಿಯರ್ ಮೂಲಕ ನೀವು ಅರ್ಜಿ ಸಲ್ಲಿಸಿದರೆ ಅವರು ಸ್ವೀಕಾರ ಮಾಡುವುದಿಲ್ಲ ಆಮೇಲೆ ನೋಡಿರಿ ಅಭ್ಯರ್ಥಿಯು ಆನ್ಲೈನ್ ಮೂಲಕವೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಎಚ್ ಟಿ ಟಿ ಪಿ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಇತರೆ ಯಾವುದೇ ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನಮೂದಿಸಿ ನೋಂದಾಯಿಸಿಕೊಳ್ಳಬೇಕು ನಂತರ ಅರ್ಜಿಗಳಲ್ಲಿ ವಿವರಗಳನ್ನು ತುಂಬಲು ನೋಂದಾಯಿಸಿದ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿ ಲಾಗಿನ್ ಆಗಬೇಕು ಅರ್ಜಿ ಭರ್ತಿ ಮಾಡಿದ ನಂತರ ನಿಗದಿತ ಶುಲ್ಕವನ್ನು ಪಾವತಿಸಬೇಕು ಸೊ ನೋಡಿರಿ ನಾನು ಆಗಲೇ ಹೇಳ್ದಂಗೆ ನೀವು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು ಅದು ಕೂಡ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದಂಥ ಎಚ್ ಟಿ ಟಿ ಪಿ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮೂಲಕ ನೀವೇನೆಂದರೆ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಅರ್ಜಿಯನ್ನು ಸಲ್ಲಿಸಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕೋ ಟೈಮಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಯೂಸ್ ಮಾಡಿ ಲಾಗಿನ್ ಆಗಬೇಕು ಆಮೇಲೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಅದೇ ಥರನಾಗಿ ಶುಲ್ಕವನ್ನು ಯಾವ ಥರ ಭರ್ತಿ ಮಾಡ್ಬೇಕು ಅನ್ನೋದಕ್ಕೆ ಏನು ಹೇಳಿದ್ದಾರೆ ನೋಡ್ರಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್ ಮೂಲಕ ನೀವು ಏನಪ್ಪ ಅಂದರೆ ಪಾವತಿಸ್ಬೌದು ಸೊ ಬ್ಯಾಂಕ್ ಚಲನ್ ಅಂದರೆ ಯಾವ ಬ್ಯಾಂಕಿಂದಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನ ಮಾತ್ರ ಚಲನನ್ನು ಸ್ವೀಕರಿಸಲಾಗುವುದು ಸೊ ನೋಡ್ರಿ ನೀವು ಬ್ಯಾಂಕ್ ಚಾನಲಲ್ಲಿ ತುಂಬ್ತೀನಿ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಾತ್ರ ತುಂಬೋದು ಬಿಟ್ಟರೆ ನೀವು ಆನ್ಲೈನ್ ಮೂಲಕ ನೀವೇನಂದ್ರೂ ಅಪ್ಲಿಕೇಶನ್ ಫೀಸ್ನ ತುಂಬ್ತೀನಿ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮೂಲಕ ನೀವೇನಂದರೆ ಅಪ್ಲಿಕೇಶನ್ ಫೀಸ್ನ ತುಂಬಬಹುದು ಇಂಟರ್ನೆಟ್ ಕ್ರ್ಯಾಶನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಅಂದರೆ ನಿಮಗೆ ಸರ್ವರ್ ಬಿಜಿ ಅಂತ ಬರದೇ ಇರೋದಕ್ಕೋಸ್ಕರ ನೀವೇನಂದರೆ ಲಾಸ್ಟ್ ಮಟ್ಟ ಕಾಯಿಬಿಡಿರಿ ಮಧ್ಯದಲ್ಲೇ ಅರ್ಜಿ ಸಲ್ಲಿಸ್ರಿ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡಿರಿ ಅರ್ಜಿ ಸಲ್ಲಿಸಲು ಶುಲ್ಕ ಎಷ್ಟಿದೆ ಅಂದರೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದು ಅಥವಾ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಒಂದು ಹುದ್ದೆಗೆ ಎಷ್ಟು ರೂಪಾಯಿ ಇರುತ್ತಪ್ಪ ಅಂದರೆ ಆರುನೂರ ಇಪ್ಪತ್ತೈದು ರೂಪಾಯಿ ಇರುತ್ತೆ ಅದೇ ಥರನಾಗ ಎರಡು ಹುದ್ದೆಗೆ ಎರಡು ಹನ್ನೆರಡು ನೂರ ಐವತ್ತು ರೂಪಾಯಿ ಇರುತ್ತೆ ಅಂದರೆ ನೀವೇನಾದರೂ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಆರುನೂರ ಇಪ್ಪತ್ತೈದು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದೇ ಥರ ನೀವೇನಾದರೂ ಎರಡು ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ ಹನ್ನೆರಡು ನೂರ ಐವತ್ತು ರೂಪಾಯಿ ಇರುತ್ತೆ ಬಿಟ್ಟು ಬೇರೆ ಎಲ್ಲ ವರ್ಗದವ್ರಿಗೆ ಎಷ್ಟಪ್ಪ ಅಂದರೆ ಪ್ರತಿ ಹುದ್ದೆಗೂ ಹನ್ನೆರಡು ನೂರ ಐವತ್ತು ರೂಪಾಯಿ ಇರುತ್ತೆ ಸೊ ಒಂದು ಹುದ್ದೆಗೆ ಹನ್ನೆರಡುನೂರ ಐವತ್ತು ಬೇರೆ ಎರಡು ಹುದ್ದೆ ಸೇರಿಸಿದರೆ ನಿಮಗೆ ಎರಡು ಸಾವಿರದ ಐದುನೂರಾಗುತ್ತೆ ಅರ್ಜಿ ಒಂದೇ ಆದರೂ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಲ್ಲಿಸಲು ಇಚ್ಛಿಸುವವರು ಪರೀಕ್ಷಾ ಶುಲ್ಕವನ್ನು ಮೇಲ್ಚ ಮೇಲ್ಕಾಣಿಸಿದ ಮೇಲ್ಕಾಣಿಸಿದಂತೆ ತುಂಬ ಪಾವತಿಸಬೇಕು ಅಂದರೆ ನೋಡಿರಿ ನೀವು ಒಂದೇ ಅರ್ಜಿ ಹಾಕಿದರೂ ಕೂಡ ಬೇರೆ ಬೇರೆ ಹುದ್ದೆ ಹಾಕಿದರೆ ಅಲ್ಲೇನು ಮಾಡಬೇಕಪ್ಪ ಅಂದರೆ ಎರಡೆರಡು ಅಪ್ಲಿಕೇಶನ್ ಫೀಸನ್ನ ನೀವು ತುಂಬಬೇಕಾಗತ್ತೆ ಎಲ್ಲ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿಯನ್ನು ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ ಸೊ ನೋಡ್ರಿ ಪ್ರತಿಯೊಂದು ವಿಷಯ ಮತ್ತು ಮಾಧ್ಯಮಕ್ಕೂ ಏನಪ್ಪ ಅಂದರೆ ಒಂದೇ ಥರನಾದಂಥ ಅರ್ಜಿ ಇದೆ ಅಭ್ಯರ್ಥಿಗಳು ಅರ್ಹರಿದ್ದಲ್ಲಿ ಒಂದೇ ಅರ್ಜಿಯನ್ನು ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ ಆದರೆ ಹುದ್ದೆಗಳಿಗೆ ತಮ್ಮ ಆದ್ಯತೆಯನ್ನು ನಮೂದಿಸಬೇಕು ಸೊ ನೋಡ್ರಿ ನೀವು ಒಂದಕ್ಕಿಂತ ಹೆಚ್ಚು ಹುದ್ದೆಗೆ ಅರ್ಜಿ ಸಲ್ಲಿಸ್ತೀರಂದ್ರೆ ಏನು ಮಾಡಬೇಕಪ್ಪ ಅಂದರೆ ಒಂದೇ ಅರ್ಜಿಯಲ್ಲಿ ಸಲ್ಲಿಸಬೇಕು ಪ್ರತ್ಯೇಕವಾಗಿ ಇನ್ನೊಂದು ಅರ್ಜಿ ಹಾಕಲು ನಿಮಗೆ ಅವಶ್ಯಕತೆ ಬೀಳೋದಿಲ್ಲ ಬಟ್ ಏನು ಮಾಡಬೇಕಂದ್ರೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಸೊ ನೋಡಿರಿ ನೀವು ಸೈನ್ಸು ಮ್ಯಾಥ್ಸ್ ಟೀಚರ್ ಹಾಕಿದರೆ ಸೊ ನೀವು ಸೈನ್ಸ್ ಟೀಚರ್ ಆಗ್ತೀರಾ ಅಥವಾ ಮ್ಯಾಥ್ಸ್ ಟೀಚರ್ ಆಗ್ತೀರಾ ಆ ಪ್ರಿಫ್ರೆನ್ಸ್ನ ನೀವೇನು ಮಾಡಬೇಕಪ್ಪ ಅಂದರೆ ಕೊಡಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಪತ್ರಿಕೆ ಎರಡನ್ನು ಯಾವುದೇ ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಉತ್ತರಿಸಬೇಕು ಹಾಗೂ ಎಲ್ಲ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಆಯ್ದ ಒಂದು ಮಾಧ್ಯ ಒಂದು ಭಾಷಾ ಮಾಧ್ಯಮದಲ್ಲಿ ಉತ್ತರಿಸಬೇಕು ಪತ್ರಿಕೆ ಎರಡನ್ನು ಯಾವ ಮಾಧ್ಯಮದಲ್ಲಿ ಉತ್ತರಿಸಲಾಗುವುದನ್ನು ಎಂಬುದನ್ನು ಅರ್ಜಿಯಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಸೊ ನೋಡಿರಿ ಏನಂದರೆ ಪೇಪರ್ ಟು ಏನು ತೊಗೋತಿರಲ್ಲ ಯಾವ ಬೋಧನೆ ಮಾಡ್ತಿರಲ್ಲ ಯಾವ ಭಾಷೆಯಲ್ಲಿ ಹೇಳ್ತೀನಿ ಅನ್ನೋದನ್ನು ನೀವು ಫಸ್ಟು ನಮೂದಿಸಬೇಕು ಆಮೇಲೆ ಅದೇ ಭಾಷೆಯಲ್ಲಿ ನೀವು ಉತ್ತರಿಸಬೇಕು ಇಲ್ಲಪ್ಪ ನಂಗೆ ಅದು ಬರಲ್ಲ ಅಂತಂದರೆ ನೀವೇನು ಅಂದರೆ ಆಂಗ್ಲ ಭಾಷೆಯಲ್ಲಿ ಅದನ್ನು ಉತ್ತರಿಸ್ಬೌದು ಅದೇ ಥರನ ನೋಡಿರಿ ಭರ್ತಿ ಮಾಡಲು ಉದ್ದೇಶಿಸಿದ ಹುದ್ದೆಗಳ ವಿವರ ಅನುಬಂಧ ಒಂದರಲ್ಲಿ ನೀಡಲಾಗಿದೆ ಮತ್ತು ಅನುಬಂಧ ಎರಡರಲ್ಲಿ ನೀಡಲಾಗಿದೆ ಸೊ ನೋಡಿರಿ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದನ್ನು ಮಾಡಿದ್ರು ಅಂದರೆ ಅನುಬಂಧ ಒಂದು ಮತ್ತು ಎರಡರಲ್ಲಿ ಕೊಟ್ಟಿದ್ದಾರೆ ಅದೇ ಥರನೇ ನಿಮಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ನೋಡಿರಿ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಅದೇ ಥರನಾಗಿ ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ನೋಡಿರಿ ವೃಂದ ಮತ್ತು ನೇಮಕಾತಿಯ ವಿಶೇಷ ನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡು ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ ಎರಡರ ವೃಂದ ಮತ್ತು ನೇಮಕಾತಿ ವಿಶೇಷ ನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಗದಿಗೊಳಿಸಲಾದ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಸೊ ಅದನ್ನು ಕೆಳಗಡೆ ಕೊಟ್ಟಿದ್ದಾರೆ ಏನು ನೋಡ್ರಿ ಪದವೀಧರ ಪ್ರಾಥಮಿಕ ಶಿಕ್ಷಣ ಆರರಿಂದ ಎಂಟು ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿದ ಅರ್ಹತೆಗಳನ್ನು ಹೊಂದಿರಬೇಕು ಯಾವ್ಯಾವುದಪ್ಪ ಅಂದರೆ ಪದವಿಯಲ್ಲಿ ಒಟ್ಟಾರೆ ಕನಿಷ್ಠ ಸರಾಸರಿ ಶೇಕಡ ಐವತ್ತರಷ್ಟು ಅಂಕಗಳೊಂದಿಗೆ ಉತ್ತೀರ್ಣ ಹಾಗೂ ಪ್ರಾಥಮಿಕ ಶಿಕ್ಷಣದಲ್ಲಿ ಎರಡು ವರ್ಷಗಳ ಡಿಪ್ಲೊಮಾ ಅಥವಾ ಡಿಪ್ಲೊಮಾದಲ್ಲಿ ವಿಶೇಷ ಶಿಕ್ಷಣದಲ್ಲಿ ಉತ್ತೀರ್ಣರಾಗಿರಬೇಕು ಸೊ ನೋಡಿರಿ ನೀವು ಏನಪ್ಪ ಅಂದರೆ ಪದವಿನ ನೀವು ಶೇಕಡ ಐವತ್ತು ಪರ್ಸೆಂಟ್ ಒಂದಿಗೆ ಪಾಸಾಗಿರಬೇಕು ಜೊತೆಗೆ ಎರಡು ವರ್ಷ ನೀವೇನು ಮಾಡಬೇಕಂದ್ರೆ ಪಾರ್ಥ್ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾನ ಮುಗಿಸಿರಬೇಕು ಅಥವಾ ಡಿಪ್ಲೊಮದಲ್ಲಿ ವಿಶೇಷ ಶಿಕ್ಷಣದಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಪದವಿಯಲ್ಲಿ ಒಟ್ಟಾರೆ ಶೇಕಡ ಐವತ್ತೈದರಷ್ಟು ಅಂಕಗಳ ಐವತ್ತು ಅಂಕಗಳೊಂದಿಗೆ ಉತ್ತೀರ್ಣ ಹಾಗೂ ಶಿಕ್ಷಣ ವಿಷಯದಲ್ಲಿ ಅಥವಾ ವಿಷಯ ಶಿಕ್ಷಣದಲ್ಲಿ ಪದವಿ ಉತ್ತೀರ್ಣರಾಗಿರಬೇಕು ನೀವು ಪದವಿಲಿ ಫೈ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡು ಪಾಸಾಗಿರಬೇಕು ಏನಂದರೆ ಶಿಕ್ಷಣ ವಿಷಯ ಅಥವಾ ವಿಶೇಷ ಶಿಕ್ಷಣದಲ್ಲಿ ನೀವೇನು ಮಾಡಿರಬೇಕಂದ್ರೆ ಪದವಿಯಲ್ಲಿ ಉತ್ತೀರ್ಣ ಆಗಿರಬೇಕು ಅಂದರೆ ಶಿಕ್ಷಣ ವಿಷಯ ಅಥವಾ ವಿಶೇಷ ಶಿಕ್ಷಣ ಪದವಿಯನ್ನು ನೀವು ಪಡೆದುಕೊಂಡಿರಬೇಕಾಗತ್ತೆ ಅಥವಾ ಒಟ್ಟಾರೆ ಕನಿಷ್ಠ ಶೇಕಡ ಐವತ್ತೈದು ಐವತ್ತು ಅಂಕಗಳೊಂದಿಗೆ ಪದವಿ ಪೂರ್ವ ಶಿಕ್ಷಣ ಹಾಗೂ ನಾಲ್ಕು ವರ್ಷಗಳ ಪ್ರಾಥಮಿಕ ಶಿಕ್ಷಣ ವಿಷಯದಲ್ಲಿ ಪದವಿ ಅಥವಾ ನಾಲ್ಕು ವರ್ಷ ಶಿಕ್ಷಣ ವಿಷಯದಲ್ಲಿ ಪದವಿ ಉತ್ತೀರ್ಣ ಉತ್ತೀರ್ಣರಾಗಿರಬೇಕು ಜೊತೆಗೆ ನೋಡಿರಿ ನೀವು ಪದವಿ ಮಾಡಿ ಐವತ್ತು ಪರ್ಸೆಂಟ್ ಪರ್ಸೆಂಟೇಜ್ ಹೊಂದಿರಬೇಕು ಜೊತೆಗೆ ಏನಂದರೆ ಪದವಿ ಪೂರ್ಣ ಹಾಗೂ ನಾಲ್ಕು ವರ್ಷಗಳ ಪ್ರಾಥಮಿಕ ಶಿಕ್ಷಣ ವಿಷಯದಲ್ಲಿ ನೀವೇನು ಮಾಡಿರ್ಬೇಕಂದ್ರೆ ಪದವಿಯನ್ನು ಮಾಡಿರಬೇಕಾಗುತ್ತದೆ ಪರಂತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳ ಪೈಕಿ ಪ್ರವರ್ಗ ಒಂದು ಅಥವಾ ಅಂಗವಿಕಲ ಅಭ್ಯರ್ಥಿಗಳಿಗೆ ನೇಮಕಾತಿ ಅಂಕಗಳನ್ನು ಪದವಿ ಅಥವಾ ಪದವಿ ಪೂರ್ಣ ಶಿಕ್ಷಣದಲ್ಲಿ ಶೇಕಡಾ ನಲವತ್ತೈದರಷ್ಟು ನಿಗದಿಪಡಿಸಲಾಗಿದೆ ಸೊ ನೋಡಿರಿ ಸಾಮಾನ್ಯ ವರ್ಗದವರಿಗೆ ಎಷ್ಟಿರುತ್ತಪ್ಪ ಅಂದರೆ ಶೇಕಡ ಐವತ್ತರಷ್ಟು ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಪೈಕಿ ಪ್ರವರ್ಗ ಒಂದು ಅಥವಾ ಅಂಗವಿಕಲ ವರ್ಗಕ್ಕೆ ಸೇರಿದರೆ ನಿಮಗೇನು ಮಾಡ್ತಾರೆ ಅಂದರೆ ನಲವತ್ತೈದು ಪರ್ಸೆಂಟ್ ಇಟ್ಟಿರ್ತಾರೆ ಜೊತೆಗೆ ನೋಡಿರಿ ಈ ಮೂರಲ್ಲಿ ಒಂದಿರಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಎರಡರಲ್ಲಿ ಅರ್ಹತೆ ಗಳಿಸಿರಬೇಕು ಸೊ ನೋಡ್ರಿ ಇಂಡಿಯನ್ ಗೌರ್ಮೆಂಟ್ ಮತ್ತು ಕರ್ನಾಟಕ ಗೌರ್ಮೆಂಟ್ ನಡೆಸುವಂಥ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಿ ಪೇಪರ್ ಟೂನ ನೀವು ಕ್ವಾಲಿಫೈ ಆಗಿರಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ರಾಷ್ಟ್ರೀಯ ಶಿಕ್ಷಕ ಶಿಕ್ಷಣ ಪರಿಷತ್ತಿನ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ವ್ಯಾಪ್ತಿಯ ನಿಯಮಗಳಿಂದ ಕಾಲಕಾಲಕ್ಕೆ ಸೂಚಿಸಲಾಗಿದ್ದ ಯಾವುದೇ ಹೆಚ್ಚಿನ ಅಥವಾ ಹೆಚ್ಚುವರಿ ವಿದ್ಯಾರ್ಥಿನ ಹೊಂದಿರಬೇಕು ಸೊ ನೋಡ್ರಿ ಏನು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಇದೆಯಲ್ಲ ಅದರ ವ್ಯಾಪ್ತಿಗೆ ಬರುವಂಥ ಕಾಲಕಾಲಕ್ಕೆ ಬದಲಾದಂಥ ಏನು ವಿದ್ಯಾರ್ಥಿ ಇರುತ್ತಲ್ಲ ಹೆಚ್ಚಿನ ವಿದ್ಯಾರ್ಥಿ ನೀವು ಅದನ್ನು ಹೊಂದಿರಬೇಕಾಗತ್ತೆ ಅದನ್ನು ಇಲ್ಲಿ ಕೆಳ ಕೊಟ್ಟಿದ್ದಾರೆ ನೋಡ್ರಿ ನಾಲ್ಕು ವರ್ಷಗಳ ಸಂಯುಕ್ತ ಶಿಕ್ಷಕರ ಪದವಿಯನ್ನು ಹೊಂದಿದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಐಚ್ಛಿಕ ವಿಷಯಗಳನ್ನು ಮೂರು ವರ್ಷವೂ ಕಡ್ಡಾಯವಾಗಿ ಅಧ್ಯಯನ ಮಾಡಿರಬೇಕು ಷರತ್ತು ಅನ್ವಯಿಸುವುದಿಲ್ಲ ಸೊ ನೀವೇನಾದರೂ ನಾಲ್ಕು ವರ್ಷ ಸಂಯುಕ್ತ ಶಿಕ್ಷಕರ ಪದವಿನ ಮಾಡಿದ್ರಿ ಆಮೇಲೆ ಐಚ್ಛಿಕ ವಿಷಯಗಳನ್ನು ಮೂರು ವರ್ಷ ಕಡ್ಡಾಯ ಅಧ್ಯಯನ ಮಾಡಿರಬೇಕಂತ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಕೋರ್ಸ್ ಅಥವಾ ಬಿ ಎಡ್ ಕೋರ್ಸ್ ಪಡೆದಿದ್ದಲ್ಲಿ ಎನ್ ಸಿ ಟಿ ಇಂದ ಮಾನ್ಯತೆ ಪಡೆದಿದ್ದಲ್ಲಿ ಮಾತ್ರ ಪರಿಗಣಿಸಲಾಗುವುದು ಸೊ ನೀವೇನಾದರೂ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಕೋರ್ಸ್ ಮಾಡಿದ್ರಿ ಅಥವಾ ಬಿ ಎಡ್ ಅಂದರೆ ಅದು ಏನಾಗಿರ್ಬೇಕಪ್ಪ ಅಂದರೆ ಎನ್ ಸಿ ಟಿ ಕಡೆಯಿಂದ ಮಾನ್ಯತೆಯನ್ನು ಪಡೆದಿರಬೇಕು ಜೊತೆಗೆ ನೋಡ್ರಿ ವಿಶೇಷ ಶಿಕ್ಷಣ ಪದವಿ ಪಡೆದಿದ್ದಲ್ಲಿ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದ ಮಾನ್ಯತೆ ಹೊಂದಿರಬೇಕು ನೀವೇನಾದರೂ ಸ್ಪೆಷಲ್ ಎಜುಕೇಷನಲ್ಲಿ ಡಿಗ್ರಿ ಮಾಡಿದರೆ ರಿಹ್ಯಾಬಿಲಿಟೇಷನ್ ಆಫ್ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಇವ್ರ ಕಡೆಯಿಂದ ನೀವೇನು ಮಾಡಿರಬೇಕಪ್ಪ ಅಂದರೆ ಮಾನ್ಯತೆಯನ್ನು ಪಡೆದಿರಬೇಕು ಅದೇ ಥರನಾಗಿಲ್ಲೇನಂದರೆ ಭಾಷೆ ಬಗ್ಗೆ ಇದೆ ಭಾಷೆ ಮತ್ತು ವಿಷಯದ ಬಗ್ಗೆ ಇದೆ ಸೊ ನೋಡಿರಿ ಫಸ್ಟು ಆಂಗ್ಲ ಭಾಷೆ ನೆಕ್ಸ್ಟ್ ಗಣಿತ ವಿಜ್ಞಾನ ಈ ಥರದ್ದಿದೆ ಸೊ ಫಸ್ಟ್ ಆಂಗ್ಲ ಏನಿದೆ ಅಂದರೆ ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಐಚ್ಛಿಕವಾಗಿ ಮೂರು ವರ್ಷಗಳ ಅಧ್ಯಯನ ಮಾಡಿರಬೇಕು ಮತ್ತು ಕನ್ನಡ ಅಥವಾ ಹಿಂದಿ ಅಥವಾ ಮರಾಠಿ ಅಥವಾ ಉರ್ದು ತೆಲುಗು ತಮಿಳ್ ಮಲಯಾಳಂ ಕೊಂಕಣಿ ಸಂಸ್ಕೃತ ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ಈ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಮೂರು ವರ್ಷ ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು ಸೊ ನೀವೇನೆಂದರೆ ಬಿ ಎನ ಇಂಗ್ಲೀಷಲ್ಲಿ ಮಾಡಿರಬೇಕು ಜೊತೆಗೆ ಇಲ್ಲಿ ಇರುವಂಥ ಯಾವುದಾದ್ರೂ ಒಂದರಲ್ಲಿ ನೀವೇನಂದರೆ ಐಚ್ಛಿಕ ವಿಷಯವಾಗಿ ಅಂದರೆ ಆಪ್ಷನಲ್ ಸಬ್ಜೆಕ್ಟಾಗಿ ಮೂರು ವರ್ಷ ನೀವೇನಂದರೆ ಸ್ಟಡಿ ಮಾಡಿರಬೇಕು ಯಾವ ವಿಷಯಪ್ಪ ಅಂದರೆ ಕನ್ನಡ ಹಿಂದಿ ಮರಾಠಿ ಉರ್ದು ತೆಲುಗು ತಮಿಳ್ ಮಲಯಾಳಂ ಕೊಂಕಣಿ ಸಂಸ್ಕೃತ್ ಇತಿಹಾಸ ಅರ್ಥಶಾಸ್ತ್ರ ರಾಶ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ಜೊತೆಗೆ ಪದವಿಯಲ್ಲಿ ಒಟ್ಟಾರೆ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಸೊ ಅದೇ ಆಗಲೇ ಹೇಳ್ದಂಗೆ ಪದವಿಯಲ್ಲಿ ನೀವು ಕನಿಷ್ಠ ಅಂಕ ಎಷ್ಟಿರಬೇಕಪ್ಪ ಅಂದರೆ ಐವತ್ತು ಪರ್ಸೆಂಟ್ ಇರಬೇಕು ಬೇರೆ ವರ್ಗದವರಿಗೆ ನಲ್ವತ್ತೈದು ಪರ್ಸೆಂಟು ಜೊತೆಗೆ ನೋಡಿರಿ ಶಿಕ್ಷಕ ಶಿಕ್ಷಣ ವೃತ್ತಿಯಲ್ಲಿ ಡಿಪ್ಲೊಮಾ ಅಥವಾ ಶಿಕ್ಷಣ ಪದವಿಯಲ್ಲಿ ಆಂಗ್ಲ ಭಾಷಾ ವಿಷಯದಲ್ಲಿ ಬೋಧನಾ ಅಭ್ಯಾಸ ಅಥವಾ ಬೋಧನಾ ವಿಧಾನವನ್ನು ಅಭ್ಯಾಸ ಮಾಡಿರಬೇಕು ಸೊ ನೀವೇನು ಮಾಡಿರಬೇಕಂದ್ರೆ ಶಿಕ್ಷಕ ಶಿಕ್ಷಣ ವಿಧೇಯದಲ್ಲಿ ಡಿಪ್ಲೊಮಾ ಮಾಡಿರಬೇಕು ಅಥವಾ ನೀವೇನು ಮಾಡಿರಬೇಕಂದ್ರೆ ಭಾಷಾ ವಿಷಯದಲ್ಲಿ ಬೋಧನಾ ಅಭ್ಯಾಸವನ್ನು ಮಾಡಿರಬೇಕಾಗುತ್ತೆ ಸೊ ಇದು ಆಂಗ್ಲ ಭಾಷೆಗೆ ಅದೇ ಥರನ ಗಣಿತ ಪದವೀಧರ ಪ್ರಾಥಮಿಕ ಶಿಕ್ಷಣ ಆಮೇಲೆ ಯಾವುದಪ್ಪ ಅಂದರೆ ಜೀವ ವಿಜ್ಞಾನ ಆಮೇಲೆ ಸಮಾಜ ವಿಜ್ಞಾನ ಈ ಕೊಟ್ಟಿದ್ದಾರೆ ಇದನ್ನು ಒಂದು ಸರಿ ನೋಡ್ಕೊಂಬಿಡ್ರಿ ಯಾಕಂದರೆ ನಾನು ಬರೀಗೇನು ಮಾಡಿದ್ದೀನಪ್ಪ ಅಂದರೆ ಆಂಗ್ಲ ಭಾಷೆ ಹೇಳಿದ್ದೀನಿ ನೆಕ್ಸ್ಟ್ ನೀವು ನೀವೆಲ್ಲದನ್ನೂ ನೀಟಾಗಿ ನೋಡ್ಕೊಂಬಿಡ್ರಿ ಅದೇ ಥರನಾಗ ವಯೋಮಿತಿ ನೋಡಿರಿ ನಿಮಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಕೊನೆ ಎಷ್ಟು ವಯಸ್ಸಾಗಿರಬೇಕಪ್ಪ ಅಂದರೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಅದೇ ಥರನಾಗ ಗರಿಷ್ಠ ವಯಸ್ಸು ಎಷ್ಟಾಗಿರಬೇಕಂದ್ರೆ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಲವತ್ತೆರಡು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಾಗಿದ್ದರೆ ನಲವತ್ತೈದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಲವತ್ತೇಳು ವರ್ಷ ಆಗಿರ್ತಾರೆ ಸೊ ಅದೇ ಥರನಾಗ ನೋಡಿರಿ ನಿಮಗೆ ಮೆರಿಟ್ ನಿರ್ಧರಿಸುವ ವಿಧಾನ ಯಾವ ಥರ ಅಂದರೆ ಆರರಿಂದ ಎಂಟನೇ ತರಗತಿ ಪದವೀಧರರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಆಯ್ಕೆ ಪ್ರಾಧಿಕಾರವು ನೇಮಕಾತಿಗೆ ವಿಷಯವಾರು ಮತ್ತು ಮಾಧ್ಯಮವಾರು ಹಾಗೂ ಪ್ರವರ್ಗವಾರು ಅಧಿಸೂಚಿಸಿದ ಹುದ್ದೆಗಳಿಗೆ ಅನುಸಾರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪದವಿ ಶಿಕ್ಷಣ ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸದಲ್ಲಿ ಪಡೆದ ಶೇಕಡಾವಾರು ಅಂಕಗಳನ್ನು ಆಧರಿಸಿ ಈ ಕೆಳಕಂಡ ವಿವರಿಸಿದಂತೆ ವೇಟೇಜನ್ನು ಉಪಯೋಗಿಸಿ ಲೆಕ್ಕ ಹಾಕಿ ಡಿರೈಡ್ ಪರ್ಸೆಂಟನ್ನು ಲೆಕ್ಕ ಹಾಕಿ ಅದರ ಆಧಾರದ ಮೇಲೆ ಪರ್ ಪ್ರತ್ಯೇಕವಾಗಿ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು ಏನು ಮಾಡ್ತಾರೆ ಅಂದರೆ ನಿಮಗೆ ನಿಮ್ಮ ಡಿರೈವ್ಡ್ ಪರ್ಸೆಂಟೇಜ್ ಅಂತ ಮಾಡ್ತಾರೆ ಬರೀ ಸ್ಪರ್ಧಾತ್ಮಕ ಪರೀಕ್ಷೆ ಅಷ್ಟೇ ಅಲ್ಲ ಬೇರೆ ಬೇರೆ ಏನು ನೀವು ಶಿಕ್ಷಣ ಪಡೆದಿರ್ತಿರಲ್ಲ ಅದ್ರದ್ದು ಕೂಡ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಟಿ ಇ ಟಿ ಇರ್ಬೋದು ಆಮೇಲೆ ಪದವಿಲಿ ಎಷ್ಟು ಅಂಕ ಪಡೆದಿರಲಿ ಇದನ್ನೆಲ್ಲ ಇಟ್ಕೊಂಡು ಏನಂದರೆ ಅವರು ಡಿರೈವ್ಡ್ ಪರ್ಸೆಂಟೇಜ್ ಅಂತ ತೆಗಿತಾರೆ ಸೊ ನೋಡಿರಿ ಈಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಪರ್ಸೆಂಟೇಜ್ ಎಷ್ಟಿರುತ್ತಪ್ಪ ಅಂದರೆ ಪಾಯಿಂಟ್ ಫೈವ್ ಇರುತ್ತೆ ಟಿ ಇ ಟಿ ಒಳಗೆ ಎಷ್ಟು ಅಂಕ ಪಡೆದಿರೋ ಅನ್ನೋದು ಪಾಯಿಂಟ್ ಟೂ ಝೀರೋ ಇರುತ್ತೆ ಅದೇ ಥರನೇ ಪದವಿಯಲ್ಲಿ ಪಡೆದ ಅಂಕಗಳದ್ದು ಎಷ್ಟಿರುತ್ತಪ್ಪ ಅಂದರೆ ಪಾಯಿಂಟ್ ಟೂ ಝೀರೋ ಇರುತ್ತೆ ಅದೇ ಥರನೇ ಶಿಕ್ಷಕರ ಕೋರ್ಸ್ನಲ್ಲಿ ಎಷ್ಟು ಅಂಕಗಳ ಪಡೆದಿರ್ತಿರಲ್ಲ ಅದನ್ನ ಪಾಯಿಂಟ್ ಒನ್ ಝೀರೋ ಅಂತ ಕನ್ಸಿಡರ್ ಮಾಡಿ ಟೋಟಲ್ ನಿಮ್ದು ಏನು ಮಾಡ್ತಾರೆ ಅಂದರೆ ಡಿರೈವ್ಡ್ ಪರ್ಸೆಂಟೇಜ್ ಅಂತ ಮಾಡ್ತಾರೆ ಅಂದರೆ ಬರೀ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಪಾಸಾದರೆ ಆಗಲ್ಲ ಅದ್ರ ಜೊತೆ ಜೊತೆಗೆ ನೀವು ಎಲ್ಲದರಲ್ಲಿ ಏನಂದರೆ ಉತ್ತಮ ಅಂಕಗಳನ್ನು ಹೊಂದಿರಬೇಕು ಅವಾಗ ಮಾತ್ರ ನಿಮ್ಮನ್ನೇನಂದ್ರೆ ಸೆಲೆಕ್ಷನ್ ಮಾಡ್ತಾರೆ ಸೊ ನೆಕ್ಸ್ಟ್ ನೋಡ್ರಿ ಡಿರಾಡ್ ಪರ್ಸೆಂಟನ್ನು ಲೆಕ್ಕ ಹಾಕಲು ಅಭ್ಯರ್ಥಿಯು ನಾಲ್ಕು ವರ್ಷಗಳ ಶಿಕ್ಷಣ ಶಿಕ್ಷಣ ಪದವಿಯನ್ನು ಹೊಂದಿದ್ದಲ್ಲಿ ಸೊ ಅದು ನಾರ್ಮಲ್ ಪದವಿ ಇದೇನಾದರೂ ಶಿಕ್ಷಣ ಶಿಕ್ಷಕ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿದ್ದಲ್ಲಿ ಅವ್ರಿಗೆ ಯಾವ ಥರ ಮಾಡ್ತಾರೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಪಾಯಿಂಟ್ ಫೈವ್ ಇರುತ್ತೆ ಟಿ ಇ ಟಿ ಪರೀಕ್ಷೆದು ಪಾಯಿಂಟ್ ಟೂ ಝೀರೋ ಇರುತ್ತೆ ಮತ್ತು ನಾಲ್ಕು ವರ್ಷ ಬಿ ಎಲ್ ಇ ಡಿ ಅಥವಾ ಬಿ ಎ ಅಥವಾ ಬಿ ಎಸ್ ಇ ಡಿ ಅಥವಾ ಬಿ ಎಡ್ ಅಥವಾ ಬಿ ಎಸ್ ಇ ಡಿ ಪದವಿಯಲ್ಲಿ ಪಡೆದ ಅಂಕಗಳು ಎಷ್ಟಿರುತ್ತೆ ಅಂದರೆ ಪಾಯಿಂಟ್ ತ್ರೀ ಝೀರೋ ಇರುತ್ತೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಎಷ್ಟು ಮೀಸಲಾತಿ ಇಟ್ಟಿದ್ದಾರೆ ಅಂದರೆ ಮಾಜಿ ಸೈನಿಕರಿಗೆ ಶೇಕಡಾ ಹತ್ತು ಅಂಗವಿಕಲರಿಗೆ ಶೇಕಡಾ ಐದು ಯೋಜನಾ ನಿರಾಶ್ರಿತರಿಗೆ ಶೇಕಡಾ ಐದು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಶೇಕಡ ಐದರಷ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಐವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ನೋಡಿರಿ ಮಹಿಳಾ ಅಭ್ಯರ್ಥಿಗಳಿಗೆ ಐವತ್ತು ಪರ್ಸೆಂಟ್ ಇದೆ ತೃತೀಯ ಲಿಂಗಿಗಳಿಗೆ ಶೇಕಡಾ ಒಂದರಷ್ಟು ಇದೆ ಸೊ ಅದೇ ಥರನಾಗಿ ಯಾರು ಮಾಜಿ ಸೈನಿಕ ಅಭ್ಯರ್ಥಿಗಳಪ್ಪ ಅಂದರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿ ಪಿ ಆರ್ ಹದಿಮೂರು ಎಸ್ ಎಸ್ ಆರ್ ತೊಂಬತ್ತೆರಡು ದಿನಾಂಕ ಒಂದು ನಾಲ್ಕು ಹತ್ತೊಂಬತ್ತು ತೊಂಬತ್ತೆರಡು ಮತ್ತು ಅಧಿಸೂಚನೆ ಸಂಖ್ಯೆ ಡಿ ಪಿ ಆರ್ ಇಪ್ಪತ್ತೆರಡು ಎಸ್ ಆರ್ ಆರ್ ತೊಂಬತ್ತೈದು ದಿನಾಂಕ ಇಪ್ಪತ್ತೊಂದು ಹತ್ತು ತೊಂಬತ್ತೈದರನ್ನುವರ ನೇರ ನೇಮಕಾತಿಗಳಲ್ಲಿ ಮಾಜಿ ಸೈನಿಕರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ನಿಯಮ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿದ್ದಂತೆ ಮಾಜಿ ಸೈನಿಕರ ವಿವರ ಕೆಳಕಂಡಂತೆ ಇದೆ ಏನಪ್ಪ ಅಂದರೆ ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ್ರದಳಗಳಾದ ನಿಯಮಿತ ಭೂದಳ ನೌಕಾದಳ ವಾಯುದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ ಯೋಧ ಅಥವಾ ಯೋಧನಲ್ಲದ ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಆದರೆ ಡಿಫೆನ್ಸ್ ಸೆಕ್ಯುರಿಟಿ ಕೋರ್ ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಕೋರ್ಸ್ ಲೋಕಸಹಾಯಕ ಸೇವೆ ಮತ್ತು ಪ್ಯಾರಾಮಿಲಿಟ್ರಿ ದಣಗಳಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿಯನ್ನು ಸೇರ್ಪಡೆ ಆಗೋದಿಲ್ಲ ಸೊ ನೋಡ್ರಿ ಇಲ್ಲಿ ಯಾರ್ಯಾರು ಮಾಜಿ ಸೈನಿಕರು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಯಾರ್ಯಾರಪ್ಪ ಅಂದರೆ ನೀವು ಭೂದಳ ನೌಕಾದಳ ಮತ್ತು ವಾಯುದಳದಲ್ಲಿ ಯಾವುದೇ ಶ್ರೇಣಿ ಇರ್ಬೋದು ಯೋಧ ಮತ್ತು ಯೋಧನಲ್ಲದ ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಯಾರ್ಯಾರನ್ನು ಸೇರಿಸಲ್ಲಪ್ಪ ಅಂದರೆ ಡಿಫೆನ್ಸ್ ಸೆಕ್ಯುರಿಟಿ ಕೋರ್ ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್ ಲೋಕ ಸಹಾಯಕ ಸೇವೆ ಮತ್ತು ಪ್ಯಾರಾಮಿಲಿಟರಿ ದಳವನ್ನ ಇದರೊಳಗೆ ಸೇರಿಸಲ್ಲ ಯಾವುದರೊಳಗೆ ಮಾಜಿ ಸೈನಿಕರಂತ ಅವ್ರನ್ನ ಸೇರಿಸುವುದಿಲ್ಲ ಅಂಥ ಸೇವೆಯಿಂದ ನಿಮ್ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ಅಂದರೆ ನೀವು ರಿಟೈರ್ಡ್ ಆದಮೇಲೆ ಮಾಜಿ ಸೈನಿಕರಿಂದ ಏನು ಮಾಡ್ತಿರ್ಬೇಕಂದ್ರೆ ಪೆನ್ಷನ್ ತೊಗೋತಿರಬೇಕು ನೆಕ್ಸ್ಟ್ ನೋಡಿರಿ ವೈದ್ಯಕೀಯ ಕಾರಣಗಳಿಂದ ಮಿಲಿಟ್ರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವೈದ್ಯ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಮತ್ತು ಪಿಂಚಣಿ ಪಡೆದು ಅಂತಹ ಸೇವೆಯಿಂದ ಬಿಡುಗಡೆ ಆದವರು ಸೊ ಯಾರಲ್ಲ ಯಾರ್ಯಾರಲ್ಲ ವೈದ್ಯಕೀಯ ಕಾರಣಗಳಿಂದ ಮಿಲ್ಟ್ರಿ ಸೇವೆಯಿಂದ ಬಿಡುಗಡೆ ಆಗಿರ್ತೀರಿ ಮತ್ತು ವ್ಯಕ್ತಿಯ ಹಿಡಿತಕ್ಕೂ ಮೀರಿದ ಪರಿಸ್ಥಿತಿಯಲ್ಲಿ ನೀವೇನು ಮಾಡಿರ್ತೀಪ ಅಂದರೆ ರಿಟೈರ್ಡ್ ಆಗಿರ್ತಾರಲ್ಲ ಏನು ಮಾಡ್ತಾರೆ ಅಂದರೆ ಮಾಜಿ ಸೈನಿಕ ಅಭ್ಯರ್ಥಿಗಳಂತ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಸ್ವತ್ ಸ್ವತಃ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ ಸೊ ನೀವು ವಾಲಂಟಿಯರ್ ರಿಟೈರ್ಮೆಂಟ್ ಕೂಡ ತೊಗೊಂಡಿದ್ರು ಕೂಡ ನಿಮ್ಮ ಏನಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳಂತ ಕನ್ಸಿಡರ್ ಮಾಡ್ತಾರೆ ಸೊ ಇದೇನಪ್ಪ ಅಂದರೆ ಮಾಜಿ ಸೈನಿಕ ಅಭ್ಯರ್ಥಿಗಳ ಬಗ್ಗೆ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಎಕ್ಸಾಮಿನೇಷನ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ನೋಡಿರಿ ಇಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಯಾರು ಗ್ರಾಮೀಣ ಅಭ್ಯರ್ಥಿಗಳು ಯಾರು ಅಂತ ಇದರೊಳಗೆ ಕೊಟ್ಟಿದ್ದಾರೆ ಸೊ ನೀವು ಇದು ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ನೋಡ್ಕೊರಿ ಯಾರು ಗ್ರಾಮೀಣ ಅಭ್ಯರ್ಥಿಗಳು ಮತ್ತು ಯಾರು ಮಾಜಿ ಸೈನಿಕ ಅಭ್ಯರ್ಥಿಗಳಂತ ನೆಕ್ಸ್ಟ್ ನೋಡಿರಿ ಸ್ಪರ್ಧಾತ್ಮಕ ಪರೀಕ್ಷೆನೇ ಯಾವ ಥರ ನಡೆಸ್ತಾರೆ ಅಂತ ಸೊ ನೋಡಿರಿ ಫಸ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಹೆಂಗಿರುತ್ತೆಂದರೆ ನಿಮಗೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಗೆ ಪೇಪರ್ ಒನ್ ಇರುತ್ತೆ ಅದೇನಿರುತ್ತಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಂದರೆ ವಸ್ತುನಿಷ್ಠ ಪ್ರಶ್ನೆಗಳಿರುತ್ತೆ ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ಐದು ಮೂವತ್ತು ಗಂಟೆಗೆ ಪೇಪರ್ ಟೂ ಇರುತ್ತೆ ಅಲ್ಲೇನಿರುತ್ತೆ ಅಂದರೆ ಆಂಗ್ಲ ಭಾಷೆ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಎರಡೂವರೆಯಿಂದ ಮೂರುವರೆವರೆಗೆ ಆಯ್ಕೆ ಪ್ರಶ್ನೆ ಮೂರುವರೆಯಿಂದ ಐದೂವರೆವರೆಗೆ ವಿವರಣಾತ್ಮಕ ಪ್ರಶ್ನೆ ಅಂದರೆ ಯಾರು ಆಂಗ್ಲ ಭಾಷೆ ಸಲ್ಲಿಸಿರ್ತಾರಲ್ಲ ಅವರಿಗೆ ಎರಡೂವರೆಯಿಂದ ಮೂರುವರೆ ಏನಿರುತ್ತಪ್ಪ ಅಂದರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಪೇಪರ್ ಇರುತ್ತೆ ಅದೇ ತರನಾಗಿ ಮೂರುವರೆಯಿಂದ ಐದೂವರೆ ಮಟ್ಟ ಏನಿರುತ್ತೆ ಅಂದರೆ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಅಂದರೆ ನೀವು ಬರಿಬೇಕಾಗುತ್ತೆ ಅದೇ ತರನಾಗಿ ನೆಕ್ಸ್ಟ್ ಡೇ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನಂದರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಪೇಪರ್ ಟೂ ಇರುತ್ತೆ ಇದು ಅಂದರೆ ಗಣಿತ ಮತ್ತು ವಿಜ್ಞಾನ ಜೀವವಿಜ್ಞಾನ ಸಮಾಜ ಪಾಠಗಳ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಹತ್ತರಿಂದ ಒಂದರ ಹನ್ನೊಂದರವರೆಗೆ ಏನಂದರೆ ಬಹು ಆಯ್ಕೆ ಪ್ರಶ್ನೆ ಇರುತ್ತೆ ಹನ್ನೊಂದರಿಂದ ಒಂದರವರೆಗೆ ಏನಿರುತ್ತಪ್ಪ ಅಂದರೆ ವಿವರಣಾತ್ಮಕ ಪ್ರಶ್ನೆ ಇರುತ್ತೆ ಅದೇ ಥರನಾಗಿ ಅದೇ ದಿನ ಮಧ್ಯಾಹ್ನ ಎರಡೂವರೆಂದ ನಾಲ್ಕೂವರೆಗೆ ವಿವರಣಾತ್ಮಕ ಪ್ರಶ್ನೆ ಇರುತ್ತೆ ಯಾರಿಗಂದರೆ ಹುದ್ದೆಗೆ ಮಾಧ್ಯಮದ ಭಾಷಾ ಸಾಮರ್ಥ್ಯ ಪರೀಕ್ಷೆ ಎಲ್ಲರೂ ಸಲ್ಸಿರ್ತಿರಲ್ಲ ಅವ್ರು ಯಾರು ಭಾಷಾ ಸಮರ್ಥ ಭಾಷಾ ಸಾಮರ್ಥ್ಯ ಪರೀಕ್ಷೆ ಮಾಡ್ತಾರಲ್ಲ ಅವರಿಗೆ ಇರ್ತದೆ ನೆಕ್ಸ್ಟ್ ನೋಡಿರಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಿರುತ್ತೆಂದರೆ ಫಸ್ಟ್ ಪೇಪರ್ ಒನ್ನಲ್ಲಿ ಸಾಮಾನ್ಯ ಕನ್ನಡ ಭಾಷೆಯಿಂದ ನಿಮಗೆ ಇಪ್ಪತ್ತೈದು ಅಂಕಗಳು ಕೇಳ್ತಾರೆ ಸಾಮಾನ್ಯ ಆಂಗ್ಲ ಭಾಷೆಯಿಂದ ನಿಮಗೆ ಇಪ್ಪತ್ತೈದು ಮಾರ್ಕ್ಸ್ ಕೇಳ್ತಾರೆ ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಗಳಿಂದ ನಿಮಗೆ ಇಪ್ಪತ್ತೈದು ಅಂಕ ಕೇಳ್ತಾರೆ ಅದೇ ಥರನಾಗಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಪ್ಲಸ್ ಬೋಧನಾ ಕ್ರಮ ಇದರಿಂದ ನಿಮಗೆ ಐವತ್ತು ಮಾರ್ಕ್ಸ್ ಕೇಳ್ತಾರೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದಿಂದ ನಿಮಗೆ ಹದಿನೈದು ಮಾರ್ಕ್ಸ್ ಕೇಳ್ತಾರೆ ಗಣಕಯಂತ್ರದ ಪ್ರಬುದ್ಧತೆಯ ಬಗ್ಗೆ ಅಂದರೆ ಕಂಪ್ಯೂಟರ್ ನಾಲೆಜ್ ಮೇಲೆ ನಿಮಗೆ ಹತ್ತು ಕ್ವಶನ್ ಕೇಳ್ತಾರೆ ಟೋಟಲ್ ಆಗಿ ನಿಮಗೆ ಪೇಪರ್ ಒನ್ ನೂರ ಐವತ್ತು ಮಾರ್ಕ್ಸಿಗೆ ಇರುತ್ತೆ ಅದೇ ಥರನಾಗಿ ನೆಕ್ಸ್ಟ್ ನೋಡಿರಿ ಪೇಪರ್ ಟು ಅಂದರೆ ಆಯಾ ವಿಷಯದ ಬಹು ಆಯ್ಕೆ ಪ್ರಶ್ನೆಗಳು ಓ ಎಮ್ ಆರ್ ಶೀಟ್ನಲ್ಲಿ ಉತ್ತರಿಸ್ಬೇಕು ಐವತ್ತು ಅಂಕಗಳು ಆಯಾ ವಿಷಯದ ಬಹು ಆಯ್ಕೆ ಪ್ರಶ್ನೆಗಳು ಓ ಎಮ್ ಆರ್ ಶೀಟ್ನಲ್ಲಿ ಉತ್ತರಿಸಬೇಕು ನೂರು ಅಂಕಗಳು ಟೋಟಲಾಗಿ ನೂರ ಐವತ್ತು ಅಂಕಗಳು ಅದೇ ಥರನಾಗಿ ಮೂ ಪೇಪರ್ ತ್ರೀ ಏನಿರುತ್ತೆ ನೋಡ್ರಿ ಭಾಷಾ ಸಾಮರ್ಥ್ಯ ಪರೀಕ್ಷೆ ಗಣಿತ ಮತ್ತು ವಿಜ್ಞಾನ ಹಾಗೂ ಸಮಾಜ ಶಿಕ್ಷಕರ ಮಾತ್ರ ಅಂದರೆ ಯಾರು ಗಣಿತ ವಿಜ್ಞಾನ ಮತ್ತು ಸಮಾಜ ಪಾಠಗಳು ಮಾಡ್ತಿರಲ್ಲ ಅಂಥವ್ರಿಗೆ ಮಾತ್ರ ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪರೀಕ್ಷೆ ಅಭ್ಯರ್ಥಿಯು ನಿರ್ದಿಷ್ಟ ಪ ನಿರ್ದಿಷ್ಟಪಡಿಸಿದ ಬೋಧನಾ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವ ಭಾಷಾ ಬಳಕೆಯ ಸಾಮರ್ಥ್ಯ ಗ್ರಹಿಸುವಿಕೆ ಶಬ್ದ ಭಂಡಾರ ಮತ್ತು ಬರವಣಿಗೆ ಸಾಮರ್ಥ್ಯಗಳನ್ನು ಪರೀಕ್ಷಿಸಲಾಗುವುದು ಸೊ ಇಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಯಾವ ಥರ ಭಾಷೆ ಬಳಸಕ್ಕೆ ಬರುತ್ತೆ ಆಮೇಲೆ ಇದೆ ಶಬ್ದ ಭಂಡಾರ ಇದೆ ಮತ್ತು ಬರವಣೆ ಪರೀಕ್ಷೆನ ಮಾಡ್ತಾರೆ ಸೊ ಟೋಟಲ್ ಅಂಕಗಳು ಎಷ್ಟಿದೆ ಅಂದರೆ ನೂರು ಅಂಕಗಳಿದೆ ಸೊ ಇದರಲ್ಲಿ ನೀವು ಕನಿಷ್ಠ ಎಷ್ಟು ಗಳಿಸ್ಬೇಕಪ್ಪ ಅಂದರೆ ಐವತ್ತು ಪರ್ಸೆಂಟನ್ನು ನೀವು ತೆಗೆದುಕೊಳ್ಬೇಕಾಗಿದೆ ಸೊ ಅದೇ ಥರನಾಗಿ ನಿಮ್ಗೇನಪ್ಪ ಅಂದರೆ ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸೊ ನೋಡಿರಿ ಒನ್ ಫೋರ್ತ್ ಮಾರ್ಕ್ಸನ್ನು ಕಟ್ ಮಾಡ್ತಾರೆ ಪ್ರತಿ ಉತ್ತಕ್ಕೆ ನೀವೇನಾದರೂ ತಪ್ಪು ಕೊಟ್ಟರೆ ಒನ್ ಫೋರ್ತ್ ಮಾರ್ಕ್ಸನ್ನ ಕಟ್ ಮಾಡ್ತಾರೆ ಸೊ ಅದೇ ಥರನಾಗಿ ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಸೊ ನೋಡಿರಿ ಇದು ಏನಪ್ಪ ಅಂದರೆ ನಿಮಗೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಏನಿತ್ತಲ್ಲ ಅದ್ರ ಬಗ್ಗೆ ವಿವರಣೆ ಇನ್ ಕೇಸ್ ನಿಮಗೆ ಇದರೊಳಗೆ ಏನಾದರೂ ಡೌಟ್ ಇದ್ದರೆ ನಾವು ಏನು ಮಾಡಿರ್ತೀವಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಹಾಕಿರ್ತೀವಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓದಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗವಾರ್ತೆಯನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು